ನಮಸ್ತೆ ವೀಕ್ಷಕರೇ, ಸಾಕ್ಷಿ ಟಿವಿ ವೀಕ್ಷಣದ ಸುದ್ದಿಗಳಿಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಕಾಂಗ್ರೆಸ್ ಜೊತೆ ಮೈತ್ರಿ ಆತ್ಮಹತ್ಯೆಗೆ ಸಮಾನ, ಅಂಬೇಡ್ಕರ್ ಅವರ ಹೇಳಿಕೆ ಪುನರುಚ್ಚರಿಸಿದ ಪ್ರಧಾನಿ ನರೇಂದ್ರ ಮೋದಿ. ಕಾಂಗ್ರೆಸ್ ಜೊತೆ ಮೈತ್ರಿ ಆತ್ಮಹತ್ಯೆಗೆ ಸಮಾನ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೇಳಿಕೆಯನ್ನು ಪುನರುಚ್ಚರಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಪಕ್ಷಗಳ ಮಹಾಗಠಬಂಧನ್ ವಿರುದ್ಧ ಗುರುವಾರ ತೀವ್ರ ವಾಗ್ದಾಳಿ ನಡೆಸಿದರು. ಇಂದು ಲೋಕಸಭೆಯಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಮಾತನಾಡಿದ ಪ್ರಧಾನಿ ಮೋದಿ, ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಿದ್ದೇವೆ, ಆದರೆ ಯುಪಿಎ ಅವಧಿಯಲ್ಲಿ ದಲ್ಲಾಳಿಗಳಲ್ಲದೆ ಯಾವುದೇ ಒಪ್ಪಂದ ಆಗೇ ಇಲ್ಲ. ರಾಫೆಲ್ ಯುದ್ಧ ವಿಮಾನ ಖರೀದಿಯಲ್ಲಿ ಯಾವುದೇ ಮಧ್ಯವರ್ತಿಗಳು ಇಲ್ಲ, ಹೀಗಾಗಿ ಕಾಂಗ್ರೆಸ್ ಸಮಸ್ಯೆ ಕಾಣಿಸುತ್ತಿದೆ ಎಂದರು. ಜನರಿಗೆ ನಾವು ನೀಡಿರುವ ಆಶ್ವಾಸನೆಗಳನ್ನು ಈಡೇರಿಸಿದ್ದೇವೆ, ಯಾವುದೇ ಸವಾಲುಗಳಿಗೆ ಎದರಿ ಓಡಿ ಹೋಗಿಲ್ಲ, ನಮ್ಮ ಸರ್ಕಾರ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದೆ ಎಂದರು. ಪ್ರಧಾನಿ ಮೋದಿ ವಾಯುಪಡೆಯ 30,000 ಕೋಟಿ ರೂಪಾಯಿ ಕದ್ದು ಅನಿಲ್ ಅಂಬಾನಿಗೆ ಕೊಟ್ಟಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿಕೆ. ರಫೇಲ್ ಯುದ್ಧ ವಿಮಾನ ರಕ್ಷಣಾ ಒಪ್ಪಂದ ವಿಚಾರದಲ್ಲಿ ಪ್ರಧಾನಮಂತ್ರಿ ಕಚೇರಿ ಭಾಗಿಯಾಗಿದೆ ಎಂಬ ಮಾಧ್ಯಮವೊಂದರ ತನಿಖಾ ವರದಿಯನ್ನು ಇಟ್ಟುಕೊಂಡು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರಧಾನಮಂತ್ರಿ ಕಚೇರಿಯಿಂದ ರಹಸ್ಯವಾಗಿ ಸಮಾನಾಂತರ ಮಾತುಕತೆ ನಡೆದಿದೆ ಎಂದು ಪತ್ರಿಕೆಯಲ್ಲಿ ಬಂದಿರುವ ವರದಿಗಳನ್ನು ನೋಡಿದಾಗ ರಫೇಲ್ ಹಗರಣದಲ್ಲಿ ನರೇಂದ್ರ ಮೋದಿ ನೇರವಾಗಿ ಭಾಗಿಯಾಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ರಫೇಲ್ ಯುದ್ಧ ವಿಮಾನ ಖರೀದಿ ಹಗರಣದಲ್ಲಿ ಪ್ರಧಾನಿ ಮೋದಿ ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ಕಳೆದೊಂದು ವರ್ಷದಿಂದ ನಾವು ಹೇಳುತ್ತಾ ಬಂದಿದ್ದೇವೆ. ಪ್ರಧಾನಿಯವರೇ ಸ್ವತಃ ಸಮಾನಾಂತರ ಒಪ್ಪಂದ ನಡೆಸಿದ್ದಾರೆ ಎಂದು ಮಾಧ್ಯಮದಲ್ಲಿ ತನಿಖೆಯಲ್ಲಿ ಬಹಿರಂಗವಾಗಿದೆ. ಪಂಜಾಬ್ನಲ್ಲಿ 64 ವೃದ್ಧ 24 ವಯಸ್ಸಿನ ತರುಣಿ ವಿವಾಹ, ಭದ್ರತೆ ನೀಡುವಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆ. 67 ವಯಸ್ಸಿನ ವೃದ್ಧ 24 ವಯಸ್ಸಿನ ತರುಣಿ ವಿವಾಹವಾಗಿರುವ ಘಟನೆ ಪಂಜಾಬ್ನಲ್ಲಿ ನಡೆದಿದ್ದು, ಶಮೀರ್ ಸಿಂಗ್ ಹಾಗೂ ನವಪ್ರೀತ್ ಕೌರ್ ದಂಪತಿಗಳಿಗೆ ಭದ್ರತೆ ಒದಗಿಸುವಂತೆ ಪೊಲೀಸರಿಗೆ ಕೋರ್ಟ್ ಸೂಚನೆ ನೀಡಿದೆ. ಬಾಲಿಯನ್ನಲ್ಲಿ ವೃದ್ಧ ಶಮೀರ್ ಸಿಂಗ್ ಯುವತಿ ನವಪ್ರೀತ್ ಕೌರನ್ನು ವಿವಾಹವಾಗಿದ್ದು, ಈ ವಿವಾಹ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗತೊಡಗಿದೆ. ಕುಟುಂಬ ಸದಸ್ಯರಿಂದ ಬೆದರಿಕೆ ಬಂದ ಹಿನ್ನೆಲೆಯಲ್ಲಿ ದಂಪತಿಗಳು ಕೋರ್ಟ್ ಮೊರೆ ಹೋಗಿದ್ದರು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಇಬ್ಬರಿಗೂ ಭದ್ರತೆ ಒದಗಿಸಲು ಸೂಚನೆ ನೀಡಿದೆ. ದಂಪತಿಗಳು ತಮ್ಮ ವಿವಾಹದ ಬಗ್ಗೆ ಮಾತನಾಡಲು ನಿರಾಕರಿಸಿದ್ದಾರೆ, ಆದರೆ ಈ ವಿವಾಹ ಕಾನೂನುಬದ್ಧ ಎಂದು ಅವರ ಪರ ವಕೀಲರು ತಿಳಿಸಿದ್ದಾರೆ. ಇಬ್ಬರಿಗೂ ಜೀವಂತವಿರುವ ಸಂಗಾತಿ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಈ ವಿವಾಹ ಊರ್ಜಿತವಾಗಲಿದೆ ಎಂದು ವಕೀಲರು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ರಾತ್ರಿ 12 ಗಂಟೆಗೆ ಯಡಿಯೂರಪ್ಪ ದೇವದುರ್ಗಕ್ಕೆ ಹೋಗಿದ್ದೇಕೆ? BSY ಆಡಿಯೋ ಕ್ಲಿಪ್ ಟ್ರೇಲರ್ ನಾನೇ ಮಾಡಿದ್ದು ಎಂದು ಸಿಎಂ ಕುಮಾರಸ್ವಾಮಿ ಹೇಳಿಕೆ. ಯಡಿಯೂರಪ್ಪ ನಿನ್ನೆ ರಾತ್ರಿ 12 ಗಂಟೆಗೆ ದೇವದುರ್ಗಕ್ಕೆ ಹೋಗಿದ್ರು. ನಾನು ಯಾರೋ ನಿಧನರಾಗಿದ್ದಾರೆ ಎಂದು ಭಾವಿಸಿದ್ದೆ. ದೇವದುರ್ಗ IBಯಲ್ಲಿ ಯಾವ ಶಾಸಕರಿದ್ದರು ಎಂಬ ಬಗ್ಗೆ ನನಗೆ ಮಾಹಿತಿ ಇದೆ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ, ಪ್ರಧಾನಿ ನಮ್ಮ ರಾಜ್ಯದ ಸಾಲ ಮನ್ನಾ ಬಗ್ಗೆ ಮಾತನಾಡುತ್ತಾರೆ, ಅದೆಷ್ಟು ಭಾಷಣಗಳು ಮಾಡುತ್ತಾರೆ. ಸಂಸತ್ನಲ್ಲಿ ನಿನ್ನೆ ಭ್ರಷ್ಟಾಚಾರ ತಡೆ ಹಾಗೂ ಕಪ್ಪು ಹಣದ ಬಗ್ಗೆ ಮಾತನಾಡುತ್ತಾರೆ. ಅವರಿಗೆ ಈಗ ಅಂಬೇಡ್ಕರ್ ನೆನಪಾಗಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಭ್ರಷ್ಟಾಚಾರ ನಿಲ್ಲಿಸಿದ್ದೇನೆ ಎಂದು ಪ್ರಧಾನಿ ಮೋದಿ ಹೇಳುತ್ತಾರೆ. ದೇಗುಲ ಎಂದು ಸಂಸತ್ನ ಮೆಟ್ಟಿಲುಗಳಿಗೆ ನಮಿಸುತ್ತಾರೆ, ಆದರೆ ಸಂಸತ್ನಲ್ಲಿ ತಪ್ಪು ಮಾಹಿತಿ ನೀಡುತ್ತಾರೆ ಎಂದು ಸಿಎಂ ಹೇಳಿದ್ದಾರೆ. ಒಂದು ಕಡೆ ಭ್ರಷ್ಟಾಚಾರ, ಕಪ್ಪು ಹಣದ ಬಗ್ಗೆ ಮಾತನಾಡುವ ಪ್ರಧಾನಿ, ಮತ್ತೊಂದೆಡೆ ರಾಜ್ಯ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮೋದಿ ತಮ್ಮ ಸಹಾಯ ನೀಡುತ್ತಿದ್ದಾರೆ. ನಾನು ಯಾವುದಕ್ಕೂ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ, ಆದರೆ ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಬೆಳವಣಿಗೆಗಳು ನಾನು ಸುದ್ದಿಗೋಷ್ಠಿ ನಡೆಯುವಂತೆ ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಏಷ್ಯೋ ವಿಮಾನ ಸಂಚಾರ ವ್ಯತ್ಯಯ ಸಾಧ್ಯತೆ. February 20-24 ನಡೆಯಲಿರುವ ಏರ್ ಇಂಡಿಯಾ ಏರ್ ಶೋ ಪ್ರಯುಕ್ತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಸಂಚರಿಸುವ 100ಕ್ಕೂ ಅಧಿಕ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ. ಏರ್ ಶೋ ನಡೆಯುವ ಸಂದರ್ಭದಲ್ಲಿ ಮತ್ತು ಅದಕ್ಕೆ ಪೂರಕವಾಗಿ ಏರ್ ಸ್ಪೇಸ್ ಅಗತ್ಯವಾಗಿದ್ದು, ಕೆಲವೊಂದು ವಿಮಾನ ಸಂಚಾರ ರದ್ದಾಗಿದ್ದರೆ ಮತ್ತೆ ಕೆಲವು ವಿಮಾನಗಳ ಸಂಚಾರ ಸಮಯದಲ್ಲಿ ಬದಲಾವಣೆಯಾಗುತ್ತದೆ. ಏರ್ ಶೋದಲ್ಲಿ ಭಾಗವಹಿಸುವ ವಿಮಾನಗಳ ತಾಲೀಮಿಗಾಗಿ February 14-17 ಪ್ರತಿದಿನ ಮಧ್ಯಾಹ್ನ 1:30-4:30 ರನ್ವೇ ಮುಚ್ಚಲಾಗುತ್ತದೆ. ಬಳಿಕ February 18, 19, 21, 22, 23 ಮತ್ತು 24 ಬೆಳಗ್ಗೆ 10-00 ನಂತರ ಮಧ್ಯಾಹ್ನ 2-05 ರನ್ವೇ ಮುಚ್ಚಲಾಗುತ್ತದೆ. February 20 ಏರ್ ಶೋ ಉದ್ಘಾಟನೆಯ ಸಂದರ್ಭ ವಿಮಾನ ನಿಲ್ದಾಣ ಮುಚ್ಚಲಾಗುತ್ತದೆ. ವಿಮಾನಗಳ ಸಂಚಾರ ಬದಲಾವಣೆ ಕುರಿತು ಕಂಪನಿಗಳು ಈಗಾಗಲೇ ಪ್ರಯಾಣಿಕರಿಗೆ ಮಾಹಿತಿ ನೀಡಿವೆ.
ಹಣಕಾಸು, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲು ದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸೊಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮರಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಬಂದು ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸುತ್ತೇನೆ. ನನ್ನ ಹೆಸರು ಸುನಿತಾ ರಾಜಶೇಖರಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಚಿ ಟಿವಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಫಸ್ಟ್ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779785 ಮತ್ತು 9945672852. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮರಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ
ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದೇನೆ. ನನ್ನ ಹೆಸರು ಸುನಿತಾ ರಾಜಾರಾಜು. ನಾನು ಕಿತ್ತೂರಾಣಿ ಜನನ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಂಸ್ಕೃತಿಕ ನಡೆಸುತ್ತಿರುವ ಸಿಂಗಿಂಗ್ ಆಕ್ಟಿಂಗ್ ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಮಹಿಳೆ ಮೇಲೆ ರೌಡಿಶೀಟರ್ ಯಶಸ್ವಿನಿಯಿಂದ ಹಲ್ಲೆ, ದೂರು ದಾಖಲೆ, ಲೇಡಿ ಡಾನ್ ನಾಪತ್ತೆ. ರೌಡಿಶೀಟರ್ ಯಶಸ್ವಿನಿ ಗೌಡ ಅಲಿಯಾಸ್ ಮುನಿಯಮ್ಮ 44 ವರ್ಷದ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಪರಾರಿಯಾಗಿದ್ದಾಳೆ. ಗಂಗಮ್ಮನಗುಡಿಯಲ್ಲಿ ನಿವಾಸಿ ಲಲಿತಾ ರಮೇಶ್ ಎಂಬುವರನ್ನು ಇಗ್ಗಾಮುಗ್ಗ ಥಳಿಸಿದ್ದಾಳೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡ ನಂತರ ಯಶಸ್ವಿನಿ ವಿರುದ್ಧ ಕೇಸು ದಾಖಲಿಸಿದ್ದಾರೆ. ನಂತರ ಲಲಿತಾ ಅವರಿಗೆ ಕರೆ ಮಾಡಿದ ಯಶಸ್ವಿನಿ ದೂರು ವಾಪಸ್ ತೆಗೆದುಕೊಳ್ಳುವಂತೆ ಬೆದರಿಕೆ ಹಾಕಿದ್ದಾಳೆ. ರಾಜಾಜಿನಗರದ ನಿವಾಸಿ ಲಲಿತಾ ಈ ಹಿಂದೆ ಗೋವಿಂದ್ ರಾಜ್ ಎಂಬುವರ ವಿರುದ್ಧ ದೂರು ದಾಖಲಿಸಿದ್ರು. ಹಣಕಾಸಿನ ವಿಚಾರವಾಗಿ ಗೋವಿಂದ್ ರಾಜ್ ಮತ್ತು ಲಲಿತಾ ನಡುವೆ ಜಗಳ ನಡೆದಿತ್ತು. ಹಣ ವಾಪಸ್ ನೀಡುವಂತೆ ಲಲಿತಾ ಮೇಲೆ ಗೋವಿಂದ್ ರಾಜ್ ಹಲ್ಲೆ ನಡೆಸಿದ್ದ. ಈ ಸಂಬಂಧ ಲಲಿತಾ ಗೋವಿಂದ್ ರಾಜ್ ವಿರುದ್ಧ ದೂರು ದಾಖಲಿಸಿದ್ರು. ಇತ್ತೀಚೆಗೆ ಯಶಸ್ವಿನಿ ಭೇಟಿ ಮಾಡಿದ್ದ ಗೋವಿಂದ್ ರಾಜ್ ಕೇಸ್ ವಾಪಸ್ಸು ತೆಗೆದುಕೊಳ್ಳುವಂತೆ ಲಲಿತಾ ಮೇಲೆ ಒತ್ತಡ ಹೇರುವಂತೆ ಬೆದರಿಕೆ ಹಾಕುವಂತೆ ಯಶಸ್ವಿನಿಗೆ ಹೇಳಿದ್ದ. ಅದರಂತೆ ಯಶಸ್ವಿನಿ ಆಕೆಗೆ ಬೆದರಿಕೆ ಒಡ್ಡಿದ್ಲು. ಆದರೆ ಕೇಸ್ ವಾಪಸ್ ತೆಗೆದುಕೊಳ್ಳಲು ಲಲಿತಾ ನಿರಾಕರಿಸಿದ್ರು. ಫೆಬ್ರವರಿ 11ರಂದು ನ್ಯಾಯಾಲಯದಲ್ಲಿ ಪ್ರಕರಣವಿದ್ದ ವಿಚಾರಣೆಗೆ ಹಾಜರಾಗಬಾರದು ಎಂದು ಹಲ್ಲೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದ ಪಂಚಾಯತ್ನಲ್ಲಿ ಸಣ್ಣ ವ್ಯಾಪಾರಿಗಳು ಉದ್ಯೋಗ ಪರವಾನಗಿ ಮತ್ತು ನವೀಕರಣಕ್ಕಾಗಿ ಹೆಚ್ಚಿನ ಹಣವನ್ನು ವಸೂಲಿ ಮಾಡುತ್ತಿದ್ದಾರೆ ಎಂದು ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹೆಚ್ಚಿನ ಹಣ ವಸೂಲಿ ಮಾಡಿ ಉದ್ಯೋಗ ಪರವಾನಗಿಯನ್ನು 3 ತಿಂಗಳ ಮಾತ್ರ ಅವಧಿ ನೀಡುತ್ತಿದ್ದು ಅದನ್ನು 1 ವರ್ಷದವರೆಗೆ ನೀಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಮನವಿ ಸಲ್ಲಿಸಿ ಮಾತನಾಡಿದ ವ್ಯಾಪಾರಸ್ಥರ ಹೆಚ್ಚಿನ ವಸೂಲಿ ಮಾಡುವುದನ್ನು ನಿಲ್ಲಿಸದೇ ಹೋದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಅನಿಲ್ ಕೋರೆ, ರಮೇಶ್ ಪವಾರ್, ಸಂತೋಷ್ ಉಗಾರ್ ಉಪಸ್ಥಿತರಿದ್ದರು. ಒಂದೆಲ್ಲಕ್ಕೆ ಅವ್ರು 15 ದಿವಸ ಕಾಲಾವಕಾಶ ಒಳಗೆ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಆಗಲಿಲ್ಲ ಅಂದ್ರೆ ನಾವು ಎಲ್ಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಅದರಲ್ಲಿ ನಮೂದಿಸಿಟ್ಟಿವಿ. ನಿಮ್ಮ ಹೆಸರು? ಮಹಾವೀರ್ ಪಟೇಲ್. ಬೆಳಗಾವಿ ಜಿಲ್ಲೆಯ ಅತಿಣಿನಗರದಲ್ಲಿ ನಗರದ ಪುರಸಭೆ ಸಿಬ್ಬಂದಿಗಳು ಚರಂಡಿಯನ್ನು ಸ್ವಚ್ಛತಾ ಕಾರ್ಯ ನಡೆಸುವ ವೇಳೆ 2 ತಲೆಬುರುಡೆಗಳು ಪತ್ತೆಯಾಗಿವೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಗರದ ಪುರಸಭೆ ಸಿಬ್ಬಂದಿಗಳು ಚರಂಡಿಯನ್ನು ಸ್ವಚ್ಛತೆ ಕಾರ್ಯ ನಡೆಸುವ ವೇಳೆ 2 ತಲೆಬುರುಡೆಗಳು ಪತ್ತೆಯಾಗಿವೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವಿಕ್ರಮಪುರ ಬಡಾವಣೆಯ 3ನೇ ಮುಖ್ಯರಸ್ತೆಯ ಡಾಕ್ಟರ್ ರಾಮ್ ಕುಲಕರ್ಣಿಯವರ ಮನೆ ಎದುರಿನ ಚರಂಡಿಯನ್ನು ಪುರಸಭೆಯ ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಯ ನಡೆಸುವ ವೇಳೆ 2 ತಲೆಬುರುಡೆಗಳು ಪತ್ತೆಯಾಗಿವೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮನುಷ್ಯನ ತಲೆಬುರುಡೆಗಳು ಪತ್ತೆಯಾಗಿವೆ ಎಂದು ಹೇಳಲಾಗುತ್ತಿದೆ. ಇನ್ನು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಮನೆ ಮಾಡಿದೆ. ಕಳೆದ 2 ದಿನಗಳ ಹಿಂದೆಯೇ ಅಮಾವಾಸ್ಯೆಯಾಗಿದ್ದು ವಾಮಾಚಾರಕ್ಕೆ ಈ ತಲೆಬುರುಡೆಗಳನ್ನು ಬಳಸಿರಬಹುದು ಎಂದು ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಸಿಬ್ಬಂದಿಯವರು ಕೂಡ ಸ್ವಚ್ಛತೆ ಮಾಡಲಿಕ್ಕೆ ಬಂದಾಗ ಮನುಷ್ಯನ ತಲೆಬುರುಡೆಗಳು ಪತ್ತೆಯಾಗಿದ್ದು
ಈ ಒಂದು ತೆರಳು ಬಿಡುಗಡೆ ನೋಡಿ ಸಾರ್ವಜನಿಕರಲ್ಲಿ ಆತಂಕ ಮನವಿ ಮಾಡಿದೆ. ಆದ ಕಾರಣ ಸಂಬಂಧಪಟ್ಟ ಇಲಾಖೆಯವರು ಬಂದು ಅದನ್ನು ಶೀಘ್ರವೇ ತನಿಖೆ ಮಾಡಿ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ನಾವೀಗಾಗಲೇ ಆರೋಗ್ಯ ಇಲಾಖೆಯವರಿಗೆ ಫೋನ್ ಮಾಡಿದ್ದೀವಿ ನಾವು ಮಂಜುಗಳಿಗೆ. ಮುಂಬೈಯಿಂದ ಅಥಣಿಗೆ ಬರುತ್ತಿದ್ದ ಡೀಸೆಲ್ ಲಾರಿ ಪಲ್ಟಿಯಾಗಿ ಸ್ವಲ್ಪದರಲ್ಲೇ ಅನಾಹುತದಿಂದ ಪಾರಾಗಿದ್ದ ಘಟನೆ ನಡೆದಿದೆ. ಕಾಗವಾಡ ತಾಲೂಕಿನ ಮಂಗಸೂಳಿ ವ್ಯಾಪ್ತಿಯಲ್ಲಿ ಮುಂಬೈನಿಂದ ಅಥಣಿ ಎಸ್ಆರ್ ಡಿಪೋಗೆ ಬರುತ್ತಿದ್ದ ಡೀಸೆಲ್ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಅವಘಡ ತಪ್ಪಿಸಿದ್ದಾರೆ. ಪೆಟ್ರೋಲ್ ಗಾಡಿ ಎಷ್ಟು ಡೀಸೆಲ್ ಮಾಹುಲ್ ಇದು ಮುಂಬೈಯಿಂದ ತುಂಬಿಸ್ಕೊಂಡು ಬರೋದು ಇಲ್ಲ ಅಥಣಿಯಲ್ಲಿ ಡಿಪೋ ಇದೆ ಅವ್ರದ್ದೇನೆ ಎಸ್ಆರ್ದು. ಹಾಂ ಸರ್. ನಯಾರ ಏನಿರ್ತೀಯ ಮುಂಬೈದಿಂದ ಬರಕತ್ತೈತೆ ರೀ? ಅದು ಮುಂಬೈಯಿಂದ ಬರುತ್ತೆ. ಹಾಂ. ಇದು ಹೆಂಗೇನಾಯ್ತು ರೀ ಇದು ಪಲ್ಟಿ? ರಾತ್ರಿ ಬರುವಾಗ ಅದೇ ಡ್ರೈವರ್ಗೆ ಎದುರುಗಡೆ ಯಾವುದೋ ಗಾಡಿ ಮೇಲೆ ಬಂದಂಗಾಯ್ತಂತೆ. ಹ್ಞೂ ಸರ್. ಟ್ರ್ಯಾಕ್ಟರ್ ಇರೋದ್ರಿಂದ ಇವ್ರು ರೈಟಿಗೆ ಹೇಳ್ಕೊಂಡಿದ್ದಾರೆ. ಹ್ಞೂ ಸರ್. ಇಲ್ಲಿ ಸ್ಲೋಪ್ ಇದೆಲ್ಲ, ಇಲ್ಲಿ ಸ್ಲೋಪ್ ಇರೋದ್ರಿಂದ ರೈಟ್ ಹೇಳ್ಕೊಂಡಿದ್ದ ತಕ್ಷಣ ಗಾಡಿ ಹೇಳ್ಕೊಂಡು ಹೋಗಿ ಕೆಳಗಡೆ ಟಾಪಲ್ ಆಗಿದೆ, ಬಿದ್ದೋಗಿದೆ ಗಾಡಿ. ಈ ಗಾಡಿ ಬಿದ್ದೋದ ಮೇಲೆ ಡ್ರೈವರ್ಗೆ ಏನಾಗಿತ್ತೇನು ರೀ? ಡ್ರೈವರ್ಗೆ ಏನೂ ಆಗಿಲ್ಲ. ಒಟ್ಟು ಇದ್ರೊಳಗೆ ಡೀಸೆಲ್ ಎಷ್ಟಿದೆ ರೀ? 24,000 ಲೀಟರ್. 24,000. ಇದ್ರ ಈಗಾಗಲೇ ಈಗ ಎಷ್ಟು ಲಾಸ್ ಆಗಿರ್ಬೋದು ರೀ ಅಂದಾಜು? ಅದು ಈಗ ಬಂದೆ ನೋಡಿದ್ರೆ ಏನೊಂದು 500 ಲೀಟ್ರ್ ಹೋಗಿರ್ಬೋದು ಅಂತೆ. 1,000-500 ಲೀಟ್ರ್ ಹೋಗಿರ್ಬೋದು. ನಿಮ್ಮ ಹೆಸರು ಸರ? ನನ್ನ ಹೆಸರು ವಿಜಯ್ ಕುಮಾರ್. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆಯ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾಶಕ್ತಿ ಹಾಗೂ ಕಟೀಲದುರ್ಗಾ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಶ್ರೀ ಕಾಶಿ ವಿಶ್ವನಾಥ ಜ್ಯೋತಿಷ್ಯಾಲಯ. ಶ್ರೀ ವಿಶ್ವನಾಥ ಸ್ವಾಮಿಯ ಆರಾಧಕರು ಪಂಡಿತ್ ಶುಕ್ಲಾಚಾರ್ಯ. ಇವರು ಅಘೋರಿ ನಾಗಸಾಧು ಸಿದ್ಧಿ ಸಾಧಕರಿಂದ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ. ಸಾವಿಲ್ಲದ ಮನೆಯಿಲ್ಲ, ಸಮಸ್ಯೆ ಇಲ್ಲದ ವ್ಯಕ್ತಿ ಇಲ್ಲ. ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಸತಿಪತಿ ಒಂದಾಗಲು, ಸಂತಾನ ಸಮಸ್ಯೆ, ಜೀವನದಲ್ಲಿ ಜಿಗುಪ್ಸೆ, ಮದುವೆ ಯೋಗ, ಗ್ರಹಚಾರ ಪ್ರಯೋಗ, ವ್ಯವಸಾಯ, ಆಸ್ತಿ ಮಾರಾಟ, ಮನೆ ಕಟ್ಟುವ ಯೋಗ, ಎಷ್ಟೇ ಸಂಪತ್ತಿದ್ದರೂ ಅಶಾಂತಿ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಶತ್ರು ಬಾಧೆ, ಅಣ್ಣ ತಮ್ಮಂದಿರ ಕಲಹ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಶ್ರೀ ದುರ್ಗಾದೇವಿಯ ಅನುಗ್ರಹದಿಂದ ಕೇವಲ 3 ದಿನಗಳಲ್ಲಿ 100%-100% ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಅವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನು ಬದಲಿಸಬಲ್ಲದು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಕೆಲಸ ಆಗದಿದ್ದಲ್ಲಿ ಹಣ ವಾಪಸ್ ನೀಡಲಾಗುವುದು. ಮೊಬೈಲ್ ಸಂಖ್ಯೆ 9538755067. ಯಪ್ಪ ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಕೊಡು ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವುದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹ್ಮ್, ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲೇ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ.
ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ನ ವೀಕ್ಷಣೆ ಮಾಡಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ನ ಪೇ ಮಾಡಲೇಬೇಕು. ಒಂದೊಂದು ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡಬೇಕು, ಚಾನೆಲ್ಸ್ ಬೇಕು ಅಂದರೆ ದುಡ್ಡನ್ನ ಪೇ ಮಾಡಲೇಬೇಕು. ಎಸ್, ಆದರೆ ನಿಮಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬೋದು ನೀವು. ಅದು ಹೇಗೆ? ಹಾಂ ಹೇಳ್ತೀನಿ ಅದೇನಂತ. ಏನಪ್ಪ ಅಂದರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್ಟು, ಆಂಟಿನ, ವೈಫೈ ಥ್ರೋ ಎಲ್ಲ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡ್ಬೋದು. ಮತ್ತೊಂದು ಏನಪ್ಪ ಅಂದರೆ ಇದ್ರ ವಿಶೇಷ, ಎಲ್ಲ ಪೇಡ್ ಚಾನೆಲ್ಸು ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡ್ಬೋದು. ಹಾಂ ಮರಿಬೇಡಿ, ಎಲ್ಲ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲ ಚಾನೆಲ್ಸ್ಗಳನ್ನು ಕೂಡ ನೀವು ಫ್ರೀ ಆಫ್ ಕಾಸ್ಟಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಶಾಸಕ ಮಹೇಶ್ ಕಮಟಳ್ಳಿ ಅವರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯದರ್ಶಿ ಠಾಣೆಯಲ್ಲಿ ದೂರು. ಕಳೆದ ಕೆಲವು ದಿನಗಳಿಂದ ಅಥಣಿ ಮತಕ್ಷೇತ್ರದ ಶಾಸಕ ಮಹೇಶ್ ಕಮಟಳ್ಳಿ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಕಣ್ಮರೆಯಾಗಿದ್ದಾರೆ ಮತ್ತು ಅವರನ್ನ ಯಾರೋ ಕಿಡ್ನಾಪ್ ಮಾಡಿ ಗೃಹ ಬಂಧನದಲ್ಲಿ ಇರಿಸಿರುವ ಸಾಧ್ಯತೆ ಇದೆ ಎಂದು ಅಥಣಿ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯದರ್ಶಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಾಸಕ ಮಹೇಶ್ ಕಮಟಳ್ಳಿ ಅವರಿಗೆ ಕಾಂಗ್ರೆಸ್ ಪಕ್ಷ ವಿಪ್ ಜಾರಿ ಮಾಡಿದರೂ ಕೂಡ ಅವರು ಹಾಜರ್ ಆಗದೆ ಹಿನ್ನೆಲೆಯಲ್ಲಿ ಈ ದೂರು ದಾಖಲಿಸಿದ್ದಾರೆ ಎಂದು ಹೇಳಿದ್ದಾರೆ. ಇಂದು ಬೀದರ್ ನಗರದ ಪಾಪನಾಶ ಮಂದಿರದಲ್ಲಿ ಬೀಡಜಂಗಮ ಸಮಾಜದಿಂದ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಕುರಿತು ಪ್ರಮುಖ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ನಗರದ ಪಾಪನಾಶ ಮಂದಿರದಲ್ಲಿ ಇಂದು ಬೀಡಜಂಗಮ ಸಮಾಜದ ಪ್ರಮುಖ ಸಭೆಯಲ್ಲಿ ಸಮಾಜದ ಪ್ರಮುಖರಾದ ರವಿಸ್ವಾಮಿ ಮಾತನಾಡಿ, ನಮ್ಮ ಸಮಾಜದವರಿಗೆ SC ಪಂಗಡಕ್ಕೆ ಸೇರ್ಪಡೆ ಮಾಡಬೇಕೆಂದು ಒತ್ತಾಯಿಸಿ ಇದೇ ತಿಂಗಳ 24ರಂದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಹೇಳಿದರು. ಮುಖ್ಯಮಂತ್ರಿ ಕೊಡ್ಲತ್ತಾರ, ರಾಜ್ಯಪಾಲರಿಗೆ ಕೊಡ್ಲತ್ತಾರ, ಏನು ರಾಜ್ಯ ರಾಷ್ಟ್ರದ SC/ST ಯುವಕ ಕೊಡ್ಲತ್ತಾರ, ಏನದ ಹೆಂಗದ ಅಂತೇಳಿ ಇದು ಮಾಡಿದ್ದಾರೆ. ಇದನ್ನ ಮತ್ತೆ ಹೇಳೋದಾದ್ರೆ ಇನ್ನೊಬ್ಬರು ನಮ್ಮ MP ದಾವಣಕೇಶವರ ಮಿಸ್ಸಸ್ ಹೇಳೋದಾದ್ರೆ 15ನೇ ತಾರೀಕಿಗೆ ಒಂದು ಪ್ರತಿಭಟನೆ ಅದ ಅಂತೇಳಿ ವ್ಯಾಟ್ಸಪ್ ಅಲ್ಲಿ ಬಿಟ್ಟರ ಒಂದು ಇದು ಮಾಡ್ಯಾರ. ಅಲ್ಲಿಂದ ಏನಾದ್ರೂ ಒಂದು ಜಂಗಮ ಸಮಾಜ ಬಾಂಧವರು ಹೇಳೋದಾದ್ರೆ ರವಿಸ್ವಾಮಿ ಅವರೇ ಮತ್ತೆ ಹಿಂಗೆ ಅವ್ರು ಬಿಟ್ಟರ ಅದಕ್ಕೆ ಹೋಗ್ಬೇಕಾ ಮತ್ತೆ ಇದಕ್ಕೆ ಹೋಗ್ಬೇಕಾ ಅಂತ ಕೆಲವು ಜನ ಕೇಳತ್ತಾರ. ಇವೆಲ್ಲ ಆಗು ಹೋಗೋ ಕುರಿತು ಕೆಲವು ಜನರಿಗೆ ಹೇಳಿದ್ರೆ ಜಿಲ್ಲಾ ಸೆನ್ಸಸ್ ಆಗಿದೆ. ಸೆನ್ಸಸ್ದಾಗ ಬೇಡ ಜಂಗಮ್ಮ ಜಿಲ್ಲೆ ಎಷ್ಟು ಕನ್ಫರ್ಮ್ ಆಗಿದೆ. ಅದ ನಂತರ ಜಿಲ್ಲಾ ಅಂತ ಕೆಲವೊಂದು ಆಗಬಾರದು, ನಾವು ಜಾಗೃತರಾಗಿ ಅರಿವು ಮೂಡಿಸಿ ಹೋರಾಟ ಮಾಡಲೇಬೇಕು ಅನ್ನೋದು ನಿರ್ಧಾರ ಮಾಡಿದ್ವಿ ಬಂಧುಗಳೇ. ಇಡೀ ರಾಜ್ಯದಲ್ಲಿ 40 ಲಕ್ಷ ಸಮಾಜ ಇದೆ, ನಮ್ದು 40 ಲಕ್ಷ ಸಮಾಜ ಇದೆ. ರಾಜ್ಯದ ಉತ್ತರ ಕರ್ನಾಟಕದ 90 ಕ್ಷೇತ್ರಗಳ ನಿರ್ಣಾಯಕರು ನಾವು, ನಿಮ್ಗೆ ನೆನಪಿರಲಿ. ಆ 90 ಕ್ಷೇತ್ರದೊಳಗೆ ಪ್ರತಿ ಕ್ಷೇತ್ರಕ್ಕೂ 15,000, 16,000, 18,000, 20,000, 25,000 ಮತದಾರರಿದ್ದೀವಿ ನಾವು. ಇದು 90 ಕ್ಷೇತ್ರದ ಕತೆ. 6,000, 7,000, 8,000, 9,000, 10,000, 12,000 ಇರತಕ್ಕಂಥದ್ದು 21 ಕ್ಷೇತ್ರಗಳದ್ದು. ಅಂದ್ರೆ ವಿಧಾನಸಭೆಯ 10 ಕ್ಷೇತ್ರಗಳಲ್ಲಿ ನಮ್ಮ ಪ್ರಾಬಲ್ಯ ಇದೆ. ಅಂದ್ರೆ ನಿರ್ಣಾಯಕರು ನಾವು, ಡಿಸೈಸಿವ್ ವೋಟರ್ಸ್. ಯಾವ ರೀತಿ ಮಾಡ್ಬೇಕಂತಾರೆ ಆ ರೀತಿ ನಾವೆಲ್ಲ ರಚಿತ್ತಿದ್ದೇವೆ. ಬೈ ಚಾನ್ಸ್ ಬಂದು 100 ಜನರಿಗೆ ಆಗ್ಲಿಲ್ಲ ಅಂದ್ರೆ ಬಿ ಟಿಕೆಟ್ ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತೇವೆ. ಅದ್ರ ID ಪ್ರೂಫ್ ತರ್ತಕ್ಕಂಥ ರೆಡಿ ತಾವೆಲ್ಲ ಮಾಡ್ಕೋಬೇಕು. ಅದಕ್ಕೆ ಇವತ್ತು ಮುಂದಿನ ಈಗ ಕಾರ್ಯ ಯಾವಾಗ ಏನು ಸುದ್ದಿ ಅಂತಕ್ಕಂಥ ವಿಚಾರ ಮಾಡಿ ಅದೆಲ್ಲಕ್ಕೆ ಕೂಡ ನಾವು ನನ್ನ ಹಳ್ಳಿ ಕೇಳಿ ವಲಯದಾಗ ಸುಮಾರು 100 ಜನರಿಗೆ ತರ್ತಕ್ಕಂಥ ವ್ಯವಸ್ಥೆ ನಾ ಮಾಡ್ತೀನಿ. ಅದಕ್ಕೆ ಪ್ರದೇಶವನ್ನು ಹೇಳ್ಬಿಡ್ತೀನಿ ನಾನು, ಅಲ್ಲದೆ ನಮ್ಮ ಸುಭಾಷ್ ಅವರಿಗೆಲ್ಲ ಅವ್ರ ID ತಂದು ಕೊಡ್ತಾರೆ. ಮತ್ತು ಆದಷ್ಟು ಮಟ್ಟಿ ನಿಮ್ಮಲ್ಲಿ ಯಾರಾದರೂ ಇದ್ರು ಕೂಡ ಚಿಂತೆ ಇಲ್ಲ. ಬೈ ಚಾನ್ಸ್ ದುಡ್ಡಿಂದ ಅಂತ ಕಡುಬಡ್ರು ಇದ್ರೆ ಈಗ ವೇಷಧಾರಿಗಳು ಬರ್ತಾರಂದ್ರು ಕೂಡ ನಾವೆಲ್ಲ ವ್ಯವಸ್ಥೆ ಎಲ್ಲರೂ ಕೂಡ ಅವರು ನಾವೆಲ್ಲ ಕೂಡ ಮಾಡ್ತೀವಿ. ತಾವು ಬೆಂಗಳೂರು ನಗರದ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಶ್ರೀ ಕೇಶವಕುಮಾರ್ N ಇವರಿಂದ ಬೆಂಗಳೂರಿನ ಪತ್ರಿಕಾ ಭವನದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು.
ಅಖಿಲ ಭಾರತ ವೀರಶೈವ ಮಹಾಸಭಾ ನಿಯಮ ನಿಬಂಧನೆಗಳ ತಿದ್ದುಪಡಿ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಿನಾಂಕ 31/3/2018 ಚಾಪ್ಟರ್ 4 ಕ್ರಮ ಸಂಖ್ಯೆ 51 ಸಬ್ಪಾರ್ಟ್ 4B ಪ್ರಕಾರ ಇವರು ಬೃಹತ್ ಮಹಾನಗರ ಪಾಲಿಕೆಯ ಘಟಕ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹರಾಗಿರುತ್ತಾರೆ. ಮಹಾಸಭಾ ಬೆಂಗಳೂರು ಸಿಟಿ ಘಟಕದ ಅಧ್ಯಕ್ಷನಾಗಿ ಇವತ್ತು ಒಂದು ದುರಂತ ಭಾಳ ಬೇಜಾರಾಗುತ್ತೆ ನನಗೆ. ಸಮಾಜದಲ್ಲಿ ನಾನು 40 ವರ್ಷದಿಂದ ಸಮಾಜದಲ್ಲಿದ್ದು ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಏನಿತ್ತು ಅದು 1977 ಆಲ್ ಇಂಡಿಯಾ ವೀರಶೈವ ಮಹಾಸಭಾ ಅಂತ ರಿಜಿಸ್ಟರ್ ಆಗಿತ್ತು. ಅದನ್ನು ಡೆಪ್ಯೂಟಿ ರಿಜಿಸ್ಟ್ರಾರ್ ಬೆಂಗಳೂರವರು ಕೊಟ್ಬಿಟ್ಟು ಇವರು ಅಖಿಲ ಭಾರತ ವೀರಶೈವ ಮಹಾಸಭಾದವರು ಅದನ್ನು ಕನ್ವರ್ಟ್ ಮಾಡಿ ಇಲ್ಲೀಗಲಾಗಿ ಕನ್ವರ್ಟ್ ಮಾಡಿದ್ದಾರೆ. ಅದು ಇಲ್ಲಿ ಅವ್ರಿಗೆ ಡೆಪ್ಯೂಟಿ ರಿಜಿಸ್ಟ್ರಾರ್ಗೆ ಪವರ್ ಇಲ್ಲ ಇಲ್ಲಿ ಮಾಡೋದಕ್ಕೆ. ಅದು ಕರ್ನಾಟಕ ಆ್ಯಕ್ಟಲ್ಲಿ ಇವ್ರಿಗೆ ಪವರ್ ಇರಲ್ಲ. ಅದು ಏನೇ ಇದ್ರೂ ಅದು ಈ ಡೆಲ್ಲಿನಲ್ಲಿ 1860 ಆ್ಯಕ್ಟಲ್ಲಿ ಅಲ್ಲಿ ಮಾಡಬೇಕು. ಕನ್ವರ್ಟ್ ಆದ್ರೂ ಏನೇ ಆದರೂ ಕರೆಸ್ಪಾಂಡೆನ್ಸು ಎಲ್ಲನೂ ಡೆಲ್ಲಿನಲ್ಲಿ ಮಾಡಬೇಕು. ಯಾವುದೇ ನೀವು ಆಲ್ ಇಂಡಿಯಾ ಲೆವೆಲ್ ಬಂತು ಅಂದರೆ ಯಾವುದೇ ಸಂಘ ಸಮಸ್ಯೆಗಳು ನೋಡಿ ಡೆಲ್ಲಿನಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇದು ಒಂದು ಭಾಳ ತಪ್ಪಾಗಿದೆ. ಡೆಪ್ಟಿ ರಿಜಿಸ್ಟ್ರ್ ಒಬ್ಬ ಹಣ ತೊಗೊಂಡು ಎಲ್ಲ ಮಾಡಿ ಅದನ್ನು ಕನ್ವರ್ಟ್ ಮಾಡಿಕೊಟ್ಬಿಟ್ಟಿದ್ದಾನೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ ಹೆಸರುಗಳನ್ನ ಮಾಡೋದಿಲ್ಲ ಅಂದ್ಬಿಟ್ಟು ಅವನೇ ಲೆಟರ್ ಕೊಟ್ಟಿದ್ದಾನೆ. ನನ್ನ ಹತ್ರ ಇದೆ ಇಲ್ಲಿ ಲೆಟ್ರಸ್ಸು. ಒಂದು ಇಲ್ಲಿ ಆಲ್ ಇಂಡಿಯಾ ವೀರಶೈವ ಮಹಾಸಭಾ ಅಂತ ಹೇಳ್ತಾರೆ, ಇನ್ನೊಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಅಂತ. ಇದರಲ್ಲಿ ಯಾವುದು ನಿಜ, ಯಾವುದು ಸತ್ಯ, ಯಾವುದು ಕರೆಕ್ಟು? ಇನ್ನೊಂದು ದುರಂತ ಏನಂದರೆ ಕೇರಳದಲ್ಲಿ ಕೇರಳ ಇಲ್ಲಿರೋ ಮೆಂಬರ್ಸ್ಗಳೇ ಕೇರಳದವರು ಆಲ್ ಇಂಡಿಯಾ ವೀರಶೈವ ಮಹಾಸಭಾ ಅಂತ ಅವರು ರಿಜಿಸ್ಟರ್ ಮಾಡಿದ್ದಾರೆ. ಹೆಂಗೆ ರಿಜಿಸ್ಟರ್ ಮಾಡಿದ್ರು? ಆಮೇಲೆ ಅವ್ರಿಗೂ ಒಂದು ಪ್ಯಾನ್ ಕಾರ್ಡ್ ಬಂದಿದೆ, ಇವ್ರಿಗೂ ಒಂದು ಪ್ಯಾನ್ ಕಾರ್ಡ್ ಬಂದಿದೆ. ಯಾವುದು ಯಾವ ಸಂಸ್ಥೆ ಇದರಲ್ಲಿ ಒಂದು ಇದು 10ನೇ ತಾರೀಕಿಂದ ಇದು ತಾಲೂಕು ಲೆವೆಲಿಂದ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಭಾಳ ಒಂದು ಗೊಂದಲದ ವಾತಾವರಣ ಇದೆ. ಯಾವ ಒಂದು ಸಂಸ್ಥೆ ನಮಗೆ ಪಕ್ಕ ಅಂತ ನಮ್ಮ ಸಮಾಜದ ಎಲ್ಲ ವೀರಶೈವ ಲಿಂಗಾಯತಗಳಿಗೆ ಭಾಳ ಬೇಜಾರಾಗಿದೆ. ಎಲ್ಲ ಗೊಂದಲದ ವಾತಾವರಣದಲ್ಲಿದ್ದಾರೆ. ಈ ಮಹಾಸಭಾಗೆ ನಾನು ಲೆಟ್ರ್ಗಳು ಕೊಟ್ಟಿದ್ದೀನಿ, ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ, ರಿಜಿಸ್ಟ್ರಾರ್ ಸೊಸೈಟೀಸ್ಗೆ ಮಾಡಿದ್ದೀನಿ, ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲರಿಗೂ ನಾನು ಲೆಟ್ರ್ಗಳು ಕೊಟ್ಟು ಎಲ್ಲರಿಗೂ ಮೇಲೂ ಇದು ಮಾಡಿದ್ದೀನಿ. ಇದನ್ನು ಇದ್ರ ಮೇಲೆ ತನಿಖೆ ಆಗಬೇಕು. ಮುಂಬರುವ ಲೋಕಸಭೆ ಚುನಾವಣೆಯ ಪ್ರಯುಕ್ತ ಕಲಬುರಗಿ ನಗರದ ಪೊಲೀಸ್ ಗ್ರೌಂಡ್ನಲ್ಲಿ ರೌಡಿ ಶೀಟರ್ಗಳನ್ನು ಕರೆಯಿಸಿ ನಗರದಲ್ಲಿ ಶಾಂತತೆ ಕಾಪಾಡಬೇಕೆಂದು ಕಲಬುರಗಿಯ ಎಸ್ಪಿ ಎನ್ ಶಶಿಕುಮಾರ್ ಎಚ್ಚರಿಕೆ ನೀಡಿದರು. ಹೌದು, 2019 ಮುಂಬರುವ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕಲಬುರಗಿ ನಗರದ ಪೊಲೀಸ್ ಗ್ರೌಂಡ್ನಲ್ಲಿ ನಗರದ ರೌಡಿ ಶೀಟರ್ಗಳನ್ನು ಕರೆಯಿಸಿ ನಗರದಲ್ಲಿ ಯಾವುದೇ ರೀತಿಯ ಅಹಿತಕರ ಚಟುವಟಿಕೆಗಳನ್ನು ಮಾಡದೆ ಶಾಂತತೆ ಕಾಪಾಡಬೇಕೆಂದು ಕಲಬುರಗಿಯ ಎಸ್ಪಿ ಎನ್ ಶಶಿಕುಮಾರ್ ಎಚ್ಚರಿಕೆ ನೀಡಿದರು. ಈ ಸಮಯದಲ್ಲಿ ಕಲಬುರಗಿಯ ಪೊಲೀಸ್ ಇಲಾಖೆಯ ಇತರ ಅಧಿಕಾರಿಗಳು ಹಾಜರಿದ್ದರು. ಈ ಜಿಲ್ಲೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯಾದ್ಯಂತ ರೌಡಿ ಶೀಟರ್ಸ್ದು ಪೆರೇಡ್ ಮಾಡಿದ್ದೀವಿ. ಇದರಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಸುಮಾರು 400 ಜನ ಮತ್ತು ಜಿಲ್ಲೆಯ ಹೊರಭಾಗಗಳಲ್ಲಿ ಸುಮಾರು 600 ಜನ, ಒಟ್ಟು 1,000 ಜನ ಸುಮಾರು 1,000 ಜನ ರೌಡೀಸು ಅಟೆಂಡ್ ಆಗಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ರೌಡಿ ಶೀಟರ್ಸ್ ಇದ್ದಾರೆ. ಅದರಲ್ಲಿ ABC ಅಂತ 3 ಕ್ಯಾಟಗರಿ ಇರುತ್ತೆ. ಅದರಲ್ಲಿ ಯಾವ್ಯಾವ ಆಯ್ದ ರೌಡಿ ಶೀಟರ್ಗಳಿಗೆ ನಾವು ಸೂಚನೆ ಕೊಟ್ಟು ಕರೆಸ್ಕೊಂಡಿದ್ವಿ. ಇವತ್ತು ಮುಖ್ಯವಾಗಿ ಇವರು ಕೊಲೆ, ದರೋಡೆ, ಸುಲಿಗೆ, ಲೈಂಗಿಕ ಅಪರಾಧಗಳು, ಅದೇ ರೀತಿ ರೌಡಿ ಚಟುವಟಿಕೆಗಳು, 307 ಕೇಸಸ್ಸು, ಅಟ್ರಾಸಿಟಿ ಕೇಸಸ್ಸು, ಮತ್ತು ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಬೇರೆ ಬೇರೆ ಪ್ರಕರಣಗಳಲ್ಲಿ ದಾಖಲಾಗಿದೆ. ಅಂಥವ್ರನ್ನ ನಾವಿವತ್ತು ಪೆರೇಡ್ಗೆ ಕರೆಸಿದ್ದೀವಿ. ಅದರಲ್ಲಿ ಅವರಿಗೆ ಸೂಚನೆ ಕೊಡಲಾಗಿದೆ, ಲೋಕಸಭಾ ಚುನಾವಣೆ ಇರ್ಬೋದು, ಮುಂದೆ ಬರುವಂಥ ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಸವ ಜಯಂತಿ ಇರ್ಬೋದು, ಅದೇ ರೀತಿ ರಂಜಾನ್ ಹಬ್ಬ ಇರ್ಬೋದು, ಬೇರೆ ಯುಗಾದಿ, ಎಲ್ಲ ಹಬ್ಬಗಳ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಕಾನೂನುಬಾಹಿರ ಮತ್ತು ಸಮಾಜದ ಶಾಂತಿಗೆ ಧಕ್ಕೆ ಬರುವಂಥ ಕೆಲಸ ಯಾವುದು ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದೀವಿ. ಅದರಲ್ಲಿ ಕೆಲವರು ವಿಚಿತ್ರವಾಗಿ ಹೇರ್ ಸ್ಟೈಲ್ ಬಿಡುವಂಥದ್ದು, ವಿಚಿತ್ರವಾಗಿ ಬಟ್ಟೆಗಳು ಹಾಕ್ಕೊಳ್ಳುವಂಥದ್ದು, ಕಡಗಗಳು, ಕೊರಳು ಚೈನ್ಗಳು ಈ ಥರದ್ದೆಲ್ಲ ಹಾಕ್ಕೊಳೋದು ಮಾಡಿದರು. ಅವ್ರಿಗೆ ಸೂಚನೆ ಕೊಟ್ಟ ಮೇರೆಗೆ ಅವರೇ ವಾಲಂಟಿಯರ್ಲಿ ಸುಮಾರು ಜನ ಇಲ್ಲಿ ಪ್ರಾಪರಾಗಿ ಶೇವಿಂಗ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. We'll be right back.